ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಈಸಿ ಓಮ್ ರೆಸಿಪಿ ನಾನಿವತ್ತು ತೆಂಗಿನಕಾಯಿ ಅಲಂಕಾರ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ತುಂಬ ಈಸಿಯಾಗಿದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣುವ ಬೆಲ್ಲೈಕನನ್ನು ಬೆರಳಿಟ್ಟು ಕ್ಲಿಕ್ ಮಾಡಿ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ಒಂದು ತೆಂಗಿನಕಾಯಿ ಅರಿಶಿನ ಮತ್ತು ಕುಂಕುಮ ಒಂದು ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಒಂದು ವಿಳೆದೆಲೆ ಟೀ ಸ್ಟೇನರ್ ನೀರು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈಗ ರೆಡಿಯಾಗಿದೆ ಈಗ ಇದನ್ನು ತೆಂಗಿನಕಾಯಿಗೆ ಅಪ್ಲೈ ಮಾಡಿಕೊಳ್ಳೋಣ ಜುಟ್ಟನ್ನು ಬಿಟ್ಟು ಎಲ್ಲ ಕಡೆ ಚೆನ್ನಾಗಿ ಹಚ್ಕೊಳ್ಳಿ ನೋಡಿ ಈ ರೀತಿ ಮೇಲೆ ಜುಟ್ಟಿಗೆ ಹಚ್ಕೋಬೇಡಿ ಈಗ ಎಲ್ಲ ಕಡೆ ಹಚ್ಚಿದಾಗಿದೆ ಈಗ ಇದರ ಮೇಲೆ ಟೀಸ್ಟ್ ಏನಾರ ಇಟ್ಟು ಅದರಲ್ಲಿ ಅರಿಶಿನ ಪುಡಿಯನ್ನು ಹಾಕಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಹಾಕೋದ್ರಿಂದ ಎಲ್ಲ ಕಡೆ ಒಂದೇ ಆಗುತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ಈಗ ನಾವು ವಿಳೆದೆಲ್ಲ ತೆಗೆದುಕೊಂಡು ಅದರಲ್ಲಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಕುಂಕುಮ ಇಡಲಿಕ್ಕೆ ನೋಡಿ ನಾನು ಈ ರೀತಿಯಾಗಿ ಕಟ್ ಮಾಡ್ತಾಯಿದ್ದೀನಿ ವರ್ಮಾಲಕ್ಷ್ಮಿ ಸಮಯದಲ್ಲಿ ಈ ರೀತಿ ಅಲಂಕಾರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ ನೋಡಿ ಈಗ ರೆಡಿಯಾಗಿದೆ ಇದನ್ನು ರೆಡಿಯಾಗಿರೋ ತೆಂಗಿನಕಾಯಿ ಮೇಲೆ ಇಟ್ಟು ಮಧ್ಯಕ್ಕೆ ಕಲಸಿರೋ ಮೈದಾ ಹಿಟ್ಟಿನ ರಸ ಅಥವಾ ನಿಂಬೆಹಣ್ಣಿನ ರಸವನ್ನು ಹಚ್ಚಿ ಅದರ ಮೇಲೆ ಕುಂಕುಮ ಹಚ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ತೆಂಗಿನಕಾಯಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಡಿಫ್ರೆಂಟಾಗಿ ಕಾಣುತ್ತೆ ನಾನಿಲ್ಲಿ ಕಳ್ಸಿದ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ಅಡ್ವಾನ್ಸ್ಡ್ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು